ಬೇಸಿಗೆಯ ಕಾಲದಲ್ಲಿ ತುಳಸಿಯ ಸಣ್ಣ ಸಣ್ಣ ಸಸ್ಯಗಳನ್ನ ಯಾವ ರೀತಿ ಪಡ್ಕೊಳ್ಳೋದು? ತುಂಬಾನೇ ಸುಲಭ. ಬಲಿತಿರುವಂತ ತುಳಸಿಯ ತೆನೆಗಳನ್ನು ತಗೊಂಡು ಬನ್ನಿ. ಪಾಟ್ ಮೇಲೆ ತೆನೆಗಳನ್ನ ಹಾಗೆ ಉದುರಿಸಿ, ಅದರಿಂದ ಬೀಜ ತೆಗಿಬೇಕು, ಹುಷಾರಾಗಿ ಉದುರಿಸ್ಬೇಕು. ಏನೂ ಇಲ್ಲ, ತೆನೆನ ಹಾಗೆ ನೆನೆ ಕೈಯಲ್ಲಿ ಒಂಚೂರು ಹಿಸುಕ್ಬಿಟ್ಟು ಉದುರಿಸ್ಬಿಟ್ರೆ ಮುಗೀತು. ದಿನಕ್ಕೆ ಎರಡು ಸಲ ನೀರನ್ನು ಚುಮುಕಿಸಿ. ಒಂದು ಎರಡು ವಾರದಲ್ಲಿ ಸಣ್ಣ ಸಣ್ಣದಾದ ಹಸಿರು ಬಣ್ಣದ ಮೊಳಕೆ ಕಾಣಿಸ್ಕೊಳ್ಳುತ್ತೆ. ಇದು ತುಳಸಿಯ ಸಸಿಗಳು. ನೀವು ಹಾಕಿದ ಎಲ್ಲಾ ಬೀಜನೂ ಮೊಳಕೆ ಬರುತ್ತೆ ಅಂದ್ರೆ ಇಲ್ಲ. ಇರುವೆಗಳಿಗೆ ತುಳಸಿ ಬೀಜ ತುಂಬಾ ಇಷ್ಟ. ಅಂದ್ರೆ ಸ್ವೀಟ್ ಇರುತ್ತಲ್ಲ, ಇರುವೆಗಳು ತಿನ್ಬಿಡತ್ತೆ, ಅದರ ಆಹಾರ ಅದು. ಅದು ತಿನ್ನದೇ ಉಳಿದಿದ್ದು ಮೊಳಕೆ ಆಗತ್ತೆ. ಸೊ ಈ ರೀತಿ ಮೊಳಕೆ ಬಂದಿದ್ದು ಇನ್ನೊಂದು 15 ದಿನದಲ್ಲಿ ನಿಮಗೆ ಗೊತ್ತಾಗತ್ತೆ. ಸಾಕಷ್ಟು ದೊಡ್ಡದಾಗಿರೋ ತುಳಸಿಯ ಗಿಡಗಳನ್ನ ಬೇರೆದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಧಾರಾಳವಾಗಿ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಅಂದ್ರೆ ಬೇರೆ ಪಾಟ್ಗೆ ಅದನ್ನ ವರ್ಗಾಯಿಸ್ಬೋದು. ಒಂಚೂರು ಸಣ್ಣ ಇರುತ್ತಲ್ಲ, ನಾಜೂಕಾಗಿರೋದು, ಅದನ್ನ ಇದೇ ಪಾಟಲ್ಲಿ ಬಿಟ್ಬಿಡಿ. ಇಷ್ಟೇ, ಟ್ರೈ ಮಾಡ್ತಿರಲ್ಲ.